ಭಾರತೀಯರು ಈಗ ಮುಸ್ಲಿಂ ದ್ವೇಷದಿಂದಲೇ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರಾ? ಭಾರತದಲ್ಲಿ ಹಣದುಬ್ಬರ ದರ ಎಷ್ಟಿದೆ? ಕಳೆದ 2 ತಿಂಗಳ ಡೇಟಾ ಏನು ಸೂಚಿಸ್ತಾ ಇದೆ? ಹಣದುಬ್ಬರದ ಜೊತೆಗೇನೆ ನಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಇದೆಯಾ? ಈ ಎಲ್ಲದರ ಬಗ್ಗೆ ಭಾರತೀಯರು ಯಾಕೆ ಮೌನವಾಗಿದ್ದಾರೆ? ಬಿಸ್ಕೆಟ್ಗಳು ಮತ್ತು ಇತರ ತಿನಿಸುಗಳಂತಹ ಮೂಲಭೂತ ವಸ್ತುಗಳ ಬೇಡಿಕೆ ಯಾಕೆ ಕಡಿಮೆ ಆಗ್ತಾ ಇದೆ? ದಸರಾ ದೀಪಾವಳಿ ಸಮಯದಲ್ಲಿ ನಮ್ಮ ಆರ್ಥಿಕತೆ ಉತ್ತಮ ಮಟ್ಟಕ್ಕೆ ಇರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು, ಆದರೆ ಏನಾಯಿತು? ದಿನೇ ದಿನೇ ನಮ್ಮ ಆರ್ಥಿಕತೆ ಕುಸಿತಾ ಇರೋದು ಯಾಕೆ? ಭಾರತದಲ್ಲಿ ಹಣದುಬ್ಬರದಿಂದ ಯಾರೂ ಸುರಕ್ಷಿತವಾಗಿಲ್ಲದಿರುವಾಗಲೂ ಕೂಡ ಪ್ರಧಾನಿ ಮೋದಿ ಇನ್ನೂ ಏಕ್ ಹೇ ತೋ ಸೇಫ್ ಹೇ ಅಂತ ಹೇಳ್ತಾ ಇರೋದು ಯಾಕೆ? ಇಸ್ಲೇ ಮೈ ಕಹತಾ ಹೂಂ ಏಕ್ ಹೇ ತೋ ಸೇಫ್ ಹೇ. ಹಣದುಬ್ಬರ ಹೆಚ್ಚಿತ, ಆದಾಯ ಕಡಿಮೆ ಆಗ್ತಾ ಇರೋದು ದೊಡ್ಡ ಸಮಸ್ಯೆ ಆಗಿರುವಾಗ ಒಗ್ಗಟ್ಟಾಗಿ ನಾವು ಉಳಿಸೋದಾದ್ರೂ ಏನಿದೆ? ಬೆಲೆ ಏರಿಕೆ, ಆದಾಯ ಇಳಿಕೆ ಹೇಗೆ ನಮ್ಮ ದೇಶದ ಜನರನ್ನ ಹೈರಾಣಾಗಿಸಿದೆ? ಅದ್ರ ಜೊತೆ ಜೊತೆಗೇನೆ ಬೇಡಿಕೆ ಇಳಿಕೆ ಹೇಗೆ ನಮ್ಮ ಆರ್ಥಿಕತೆಗೆ ಏಟ್ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಬೆಲೆ ಏರಿಕೆ ನಿಮ್ಮನ್ನ ಹೇಗೆ ಕಾಡ್ತಾ ಇದೆ, ಹೇಗೆ ಅಗತ್ಯ ವಸ್ತುಗಳ ಖರೀದಿ ಈಗ ದುಸ್ತರವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ. ಈಗ ವಿಷಯಕ್ಕೆ ಬರೋಣ. 500ರ ಒಂದು ನೋಟನ್ನ ತೆಗೆದುಕೊಂಡು ನಾವು ಪೇಟೆಗೆ ಹೋದ್ರೆ ನೋಟ್ ಎಲ್ಲಿ ಕಣ್ಮರೆ ಆಯ್ತು ಅನ್ನೋದೇ ಗೊತ್ತಾಗೋದಿಲ್ಲ. ತರಕಾರಿ ತರೋದಿಕ್ ಹೋದ್ರೆ ಮೊದಲಿಗಿಂತ ತುಂಬಾ ಕಡಿಮೆ ಬರುತ್ತೆ. ಖಾಲಿ ಚೀಲ ಹಿಡಿದು ಮನೆಗೆ ವಾಪಸ್ ಆಗುವಂತಹ ಸ್ಥಿತಿ. ಇಷ್ಟೊಂದು ಬೆಲೆ ಏರಿಕೆ ಆದ್ರೆ ಮನೆ ನಡೆಯೋದು ಹೇಗೆ, ಮನೆ ನಿಭಾಯಿಸೋದು ಹೇಗೆ? ಹೋದ ವರ್ಷದಿಂದ ಹೋದ ತಿಂಗಳಿಂದ ನಿಮ್ಮ ಆದಾಯ ಹೆಚ್ಚಾಗಿದೆಯಾ? ಇಲ್ಲ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಈ 2 ತಿಂಗಳಲ್ಲೇ ಬೆಲೆ ಏರಿಕೆ ಕಾರಣದಿಂದ ಎಷ್ಟು ಹಣ ಜೇಬ್ನಿಂದ ಇಲ್ಲವಾಗಿದೆ ಅನ್ನೋದನ್ನ ಒಮ್ಮೆ ನೋಡ್ಕೊಳ್ಬೇಕು. ಅಡಿಗೆ ಮನೆಗೆ ಬೇಕಾದಂತಹ ತೈಲ ಇತ್ಯಾದಿ ಅಂತ ಒಂದು ಯಾವುದೇ ವಸ್ತುವಿನ ಬೆಲೆ ಹಿಂದೆ ಎಷ್ಟಿತ್ತು ಮತ್ತೆ ಈಗ ಎಷ್ಟಾಗಿದೆ ಅನ್ನೋದು ನೋಡಿದ್ರೆ ಆತಂಕ ಮೂಡುತ್ತೆ. ಹಬ್ಬ ಅದು ಇದು ಅಂತ ಖುಷಿಯಾಗಿನೇ ಇರೋ ಕಾಲ ಇತ್ತು, ಖರ್ಚು ಮಾಡೋದ್ರಲ್ಲೂ ಕೂಡ ಒಂದು ಖುಷಿಯದ ಕಾಲ ಇತ್ತು. ಆದ್ರೆ ಈಗ ಅಡುಗೆ ಎಣ್ಣೆ ಬೆಲೆನೆ ಗಗನಕ್ಕೇರಿದೆ. ದೀಪಾವಳಿಯ ಸಂದರ್ಭ ಹೇಗೂ ಒಂದಷ್ಟು ಸಂಭ್ರಮ ಬೇಕು, ಖರ್ಚು ಮಾಡಬೇಕು ಅಂತ ಮಾಡಿದ ಕೂಡ ಆಯ್ತು. ಆದ್ರೆ ಈ ಬಾರಿ ಹಬ್ಬದ ಊಟ ತಿಂಡಿ ಇತ್ಯಾದಿಗಳ ಖರ್ಚು ಅದೆಷ್ಟು ಹೆಚ್ಚಾಗಿದೆ? ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಆಫೀಸ್ನ ಅಂದ್ರೆ NSO ಅಕ್ಟೋಬರ್ ತಿಂಗಳ ಡಾಟಾ ಬಂದಿದೆ. ಸರ್ಕಾರಿ ಅಂಕಿಅಂಶ ಇದಾಗಿದ್ದು ನಿಜಕ್ಕೂ ಭಯ ಮೂಡಿಸುತ್ತೆ. ಈ ಬೆಲೆ ಏರಿಕೆಯ ಪರಿಣಾಮ ಯಾವ್ಯಾವ ಆದಾಯ ವರ್ಗಗಳ ಜನರಿಗೆ ಯಾವ್ಯಾವ ರೂಪದಲ್ಲಿ ಕಾಡುತ್ತೆ ಅನ್ನೋದು ನಮಗೆ ನಿಖರವಾಗಿ ಗೊತ್ತಾಗಲ್ಲ. ಯಾರಿಗೆ ಗೊತ್ತು, ಕೆಲವರು ಊಟವನ್ನೇ ಕಡಿಮೆ ಮಾಡ್ತಾ ಇರಬಹುದು, 2 ಬಾರಿ ವೈವಿಧ್ಯಮಯವಾಗಿ ಮಾಡುವಂತಹ ಅಡಿಗೆಯನ್ನ ಒಂದು ಸಲಕ್ಕಷ್ಟೇ ಕಡಿತ ಮಾಡಿರಲೂಬಹುದು, ಊಟದಲ್ಲಿ ಪೌಷ್ಟಿಕ ಆಹಾರನೇ ಇಲ್ಲದ ಹಾಗಾಗಿರಬಹುದು. ಸರ್ಕಾರದ್ದೇ ವರದಿ ಹೇಳೋ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಬೆಲೆ ಏರಿಕೆ ತೀವ್ರ ಮಟ್ಟಕ್ಕೇರಿತ್ತು ಮತ್ತು ಅಕ್ಟೋಬರ್ನಲ್ಲಿ ಅದಕ್ಕಿಂತನೂ ಹೆಚ್ಚು ಬೆಲೆ ಏರಿಕೆ ಉಂಟಾಯಿತು. ಬೆಲೆ ಏರಿಕೆ ಕಾರಣದಿಂದ ಹೈರಾಣ ಆಗ್ತಾನೆ ಇರುವಾಗ ಮೋದಿಜಿ ಅವರು ಬೆಲೆ ಏರಿಕೆಯ ಬಗ್ಗೆ ಮಾತಾಡೋದನ್ನ ನೀವು ಎಷ್ಟು ಬಾರಿ ಕೇಳಿದ್ದೀರಿ? ಬೆಲೆ ಏರಿಕೆಯಿಂದ ಜನರು ಸಂಕಷ್ಟದಲ್ಲಿದ್ದಾರೆ ಅಂತ ಮೋದಿಜಿ ಅವರು ಬೇಸರ ವ್ಯಕ್ತಪಡಿಸಿದ್ದನ್ನ ನೀವು ನೋಡಿದ್ದೀರಾ? ಬೆಲೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ದನ್ನ ಎಷ್ಟು ಬಾರಿ ಕೇಳಿದ್ದೀರಿ ನೀವೆಲ್ಲ? ವಿತ್ತ ಸಚಿವರು ಬೆಲೆ ಏರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದನ್ನ ನೀವು ನೋಡಿದ್ದೀರಾ? ಪಾಟೆಂಗೆ ಅಥವಾ ಕಟೆಂಗೆ ಘೋಷಣೆಯಿಂದಲೇ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಬಹುದು ಅಂತ ಅನಿಸ್ತಾ ಇದೆಯಾ ನಿಮಗೆ? ದೀರ್ಘ ಸಮಯದವರೆಗೆ ಬೆಲೆ ಏರಿಕೆ ಇದೇ ರೀತಿ ಮುಂದುವರೆದ್ರೆ ಅದರ ಪರಿಣಾಮ ಹೇಗಿರಬಹುದು? ಇಷ್ಟೊಂದು ಬೆಲೆ ಏರಿಕೆಯಾದರೆ ಮಧ್ಯಮ ಕೆಳಮಧ್ಯಮ ವರ್ಗದ ಜನರು ಉಳಿತಾಯ ಮಾಡೋದಾದ್ರೂ ಹೇಗೆ? ಇದೆಲ್ಲದರ ನಡುವೆನೆ ಈ ದೇಶದ ರಾಜಕಾರಣ ಜನರ ದಿಕ್ಕೆಟ್ಟ ಸ್ಥಿತಿಯ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೆ ಹೇಗೆ ಸಾಗಿದೆ? ಕಳೆದ 14 ತಿಂಗಳಲ್ಲಿಯೇ ಅಕ್ಟೋಬರ್ ತಿಂಗಳ ಬೆಲೆ ಏರಿಕೆ ಅತಿಯಾಗಿತ್ತು. ಅದರಲ್ಲಿಯೂ ನಮ್ಮ ಆಹಾರ ವಸ್ತುಗಳ ಬೆಲೆನೇ ಎಲ್ಲಕ್ಕಿಂತ ಹೆಚ್ಚಾಗಿತ್ತು. ಆಹಾರ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಹೋದರೆ ಕೈ ಸುಡುವಂಥ ಪರಿಸ್ಥಿತಿ. ಆಹಾರ ಪದಾರ್ಥಗಳ ಹಣದುಬ್ಬರ ಶೇಕಡ 10.87%ರಷ್ಟಿತ್ತು, ಅಂದರೆ ಡಬಲ್ ಡಿಜಿಟ್ ದಾಟಿಯಾಗಿದೆ. ತರಕಾರಿಗಳ ಬೆಲೆ ಅಂತೂ ಅಕ್ಟೋಬರ್ನಲ್ಲಿ ಗಗನ ಮುಟ್ಟಿತ್ತು, ಅದು ಶೇಕಡ 42.18% ಇತ್ತು. ಸೆಪ್ಟೆಂಬರ್ನಲ್ಲೂ ಕೂಡ ಕಡಿಮೆ ಇರಲಿಲ್ಲ. ಸೆಪ್ಟೆಂಬರ್ನಲ್ಲಿ 100 ರೂಪಾಯಿಗೆ ಸಿಕ್ಕಿದ್ದು ಅಕ್ಟೋಬರ್ನಲ್ಲಿ 108 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಯ್ತು. ಆದರೆ ಸೆಪ್ಟೆಂಬರ್ನಿಂದ ಅಕ್ಟೋಬರ್ಗೆ ನಿಮ್ಮ ಆದಾಯ ಹೆಚ್ಚಾಗಿದೆಯಾ? ಹಾಗಾದ್ರೆ ಹೇಗೆ ಅಗತ್ಯ ವಸ್ತುಗಳನ್ನು ನಾವು ಖರೀದಿ ಮಾಡೋದು, ಇದಕ್ಕೆ ಯಾರು ಹೊಣೆ? ಮಧ್ಯಮ ವರ್ಗ, ಕೆಳಮಧ್ಯಮ ವರ್ಗ ಮತ್ತು ಬಡವರು ಇದರ ನೇರ ಬಲಿಪಶುಗಳಾಗ್ತಾರೆ. ರಿಸರ್ವ್ ಬ್ಯಾಂಕ್ ಪ್ರಕಾರ ಹಣದುಬ್ಬರದ ದರ ಶೇಕಡ 4%ರಷ್ಟು ಇರಬೇಕು, ಅದನ್ನ ನಾವು ಸಹಿಸ್ಕೊಳ್ಬಹುದು. ಅದರಲ್ಲಿ 1-2% ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಅದನ್ನ ಸಹಿಸ್ಕೊಳ್ಬಹುದು. ಆದರೆ ಅದಕ್ಕಿಂತ ಹೆಚ್ಚಾದ್ರೆ ಅದನ್ನ ಸಹಿಸ್ಕೊಳ್ಳೋದಿಕ್ಕೆ ಅಸಾಧ್ಯ. ಆದ್ರೆ ದೀರ್ಘಕಾಲದಿಂದ ಹಣದುಬ್ಬರದ ದರ ಹೆಚ್ಚುತ್ತಾನೆ ಇದೆ. ಅಕ್ಟೋಬರ್ನಲ್ಲಿ ರೀಟೇಲ್ ಹಣದುಬ್ಬರ 6.21%ಕ್ಕೆ ಹೋಗಿ ಮುಟ್ಟಿದೆ. ಇನ್ನು ನಗರಗಳಲ್ಲಿ ಮಾತ್ರ ದುಬಾರಿ, ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಬೆಲೆ ಅಂತ ಇದೆಯಾ? ಹಾಗೂ ಇಲ್ಲ, ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಬೆಲೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ.
ಹಾಗಾದ್ರೆ ಮತ್ತೆ ಉಳಿಗಾಲ ಹೇಗೆ? ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ಎಲ್ಲಿ ಖರ್ಚಾಯ್ತು ಅಂತ ಗೊತ್ತಾಗೋದೇ ಇಲ್ವಲ್ಲ. ಈ ನಡುವೆ ದಸರಾ ದೀಪಾವಳಿ ಕೂಡ ಬಂದವು, ಹಬ್ಬ ಜೋರಾಗಿರುತ್ತೆ, ಜೋರ್ ಖರೀದಿನೂ ಇರುತ್ತೆ, ಜನರು ಖುಷಿಲಿ ಇರ್ತಾರೆ ಅಂತೆಲ್ಲ ನಿರೀಕ್ಷೆ ಮಾಡ್ಲಾಯ್ತು. ಆದ್ರೆ ಬಂಪರ್ ದೀಪಾವಳಿ ಬಂತ? ಇಲ್ಲ, ಬಂಪರ್ ದೀಪಾವಳಿ ಜಾಗದಲ್ಲಿ ಬಂಪರ್ ಬೆಲೆ ಏರಿಕೆ ಬಂತು. ಬೆಲೆ ಏರಿಕೆ ವಿಚಾರ ಬಂತಂದ್ರೆ ಸಾಕು, ಇಲ್ಲಿನ ಮಡಿಲ ಮೀಡಿಯಾಗಳಂತೂ ಅದ್ರ ಬಗ್ಗೆ ಚಕಾರ ಎತ್ತಲ್ಲ, ಎಲ್ಲೋ ಮೂಲೆಯಲ್ಲಿ ಸಣ್ಣದಾಗಿ ಪ್ರಕಟಿಸಿ ಮರೆತು ಬಿಡುತ್ತವೆ. ದಸರಾ ದೀಪಾವಳಿಯಲ್ಲಿ ಆರ್ಥಿಕತೆ ಚೇತರಿಸಿಕೊಳ್ಳುತ್ತೆ ಅಂತ ಹೇಳಲಾಗಿತ್ತು, ಆದ್ರೆ ಹಾಗೆ ಆಗ್ಲಿಲ್ಲ. ಯಾಕೆ ಅಂತಲೂ ಕೂಡ ಯಾರು ಪ್ರಶ್ನೆ ಕೂಡ ಮಾಡಲಿಲ್ಲ ಯಾಕೆ. ಇಲ್ಲಿ ಇನ್ನೊಂದು ವಿಚಾರ, ಜನರ ಆದಾಯ ಅಂತೂ ಹೆಚ್ಚಾಗಲೇ ಇಲ್ಲ, ಆದ್ರೆ ಜನರು ಇದು ಯಾವುದ್ರ ಬಗ್ಗೆನೂ ಮಾತಾಡ್ತಾನೆ ಇಲ್ಲ. ಯಾಕೆ ಹಾಗೆ? ಬ್ರಿಟಾನಿಯಾದ ನಿರ್ದೇಶಕ ವರುಣ್ ಬೇರಿ ಅವರ ಹೇಳಿಕೆ ವರದಿಯಾಗಿದೆ. ಅವ್ರ ಪ್ರಕಾರ ನಗರಗಳಲ್ಲಿ ಉದ್ಯೋಗಿಗಳ ಆದಾಯ ಹೆಚ್ಚಾಗ್ತಾ ಇಲ್ಲ, ಹಾಗಾಗಿ ಅವ್ರ ಕಂಪನಿಯ ಬಿಸ್ಕೆಟ್ ಮತ್ತಿತರ ವಸ್ತುಗಳ ಖರೀದಿ ಕಡಿಮೆ ಆಗ್ತಾ ಇದೆ. ಬ್ರಿಟಾನಿಯಾದ ಶೇರ್ ಮೌಲ್ಯ 5% ಕುಸಿದಿದೆ. ನೆಸ್ಲೆ ಡಾಬರ್ ಇಂಡಿಯಾದ ಮಾರಾಟ ವರದಿಗಳು ಕೂಡ ಇದನ್ನೇ ಹೇಳ್ತಾ ಇವೆ. ಇವರೆಲ್ಲ ಬಿಸ್ಕೆಟ್, ಚಾಕ್ಲೇಟ್ ಇತ್ಯಾದಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಉತ್ಪನ್ನ ಮಾರುವಂತ ಕಂಪನಿಗಳು, ಅಂದ್ರೆ ಜನ ಪ್ರತಿದಿನ ಖರೀದಿ ಮಾಡುವಂತ ಈ ತಿಂಡಿ ತಿನಿಸು ಇತ್ಯಾದಿಗಳು. 10-20-30 ರೂಪಾಯಿಗೂ ಕೂಡ ಇವ್ರ ಉತ್ಪನ್ನಗಳು ಸಿಗುತ್ತವೆ. ಅವುಗಳ ಖರೀದಿ ಕೂಡ ಕುಸಿದು ಹೋಗಿದೆ. ಅಕ್ಟೋಬರ್ ನಲ್ಲಿ ಬಂದಿರುವಂತಹ 7 ಪ್ರಮುಖ ಕಂಪನಿಗಳ ತ್ರೈಮಾಸಿಕ ವರದಿ ಕೂಡ ಇದನ್ನೇ ಹೇಳ್ತಾ ಇದೆ. ಬೇಡಿಕೆ ಕಡಿಮೆ ಆಗ್ತಾ ಇದೆ, ಮಾರಾಟ ಕಡಿಮೆ ಆಗ್ತಾ ಇದೆ, ಕಂಪನಿಯ ಆದಾಯ ಕೂಡ ಕಡಿಮೆ ಆಗ್ತಾ ಇದೆ. ಇದು ಚಿನ್ನ ಖರೀದಿಯ ವಿಷಯ ನಾವು ಹೇಳ್ತಾ ಇಲ್ಲ, ಬಿಸ್ಕೆಟ್ ಖರೀದಿನೇ ಕಡಿಮೆ ಆಗ್ತಾ ಇದೆ ಅನ್ನೋದು ಕಳವಳಕಾರಿ ವಿಚಾರ. ಎಲ್ಲಿಯವರೆಗೆ ಜನರು ಈ ಮುಸ್ಲಿಂ ದ್ವೇಷದಿಂದಲೇ ಹೊಟ್ಟೆ ತುಂಬಿಸ್ಕೊಳ್ತಾರೋ ಅಲ್ಲಿಯವರೆಗೂ ಇದು ಯಾವುದ್ರ ಬಗ್ಗೆನೂ ಪರಿವೆಯು ಜನರಿಗೆ ಇರೋದಿಲ್ಲ. ಗ್ಯಾಸ್ ಸಿಲಿಂಡರ್ ದರ ಕೂಡ ಹಾಗೇನೆ ಇದೆ, ಪೆಟ್ರೋಲ್ ಬೆಲೆ ಕೂಡ ಕೈ ಸುಡ್ತಾನೆ ಇದೆ. SBI ವರದಿಯ ಪ್ರಕಾರ 2013-2014 ಇಬ್ಬರು ಕುಟುಂಬಕ್ಕೆ 5 ಲಕ್ಷ ಬೇಕಾಗಿತ್ತು, ಈಗ ಅದು 8 ಲಕ್ಷ ಆಗ್ತಾ ಇದೆ. ಹಾಗಾದ್ರೆ ಈಗ ಅವರಿಬ್ಬರ ಕುಟುಂಬದ ಆದಾಯ 3 ಲಕ್ಷ ಹೆಚ್ಚಾಗಿದೆಯಾ? ಆಹಾರ ಪದಾರ್ಥಗಳ ಹಣದುಬ್ಬರ 10.87% ಇದು 15 ತಿಂಗಳಲ್ಲಿ ಅತಿ ಹೆಚ್ಚು. ಖಾದ್ಯ ತೈಲ ಮೇಲಿನ ಆಮದು ಶುಲ್ಕ ಯಾಕೆ ಹೆಚ್ಚಾಗಿದೆ? ಜನರಿಗೆ ಅದರಿಂದ ಏನಾದರೂ ಲಾಭ ಇದೆಯಾ? ಜನಸಾಮಾನ್ಯರಿಗೆ ಅದು ಕೈಗೆಟಕದಂತ ವಸ್ತು ಆಗ್ಬಿಟ್ಟಿದೆ. ವರದಿಗಳ ಮೇಲೆ ವರದಿಗಳು ಬರ್ತಾ ಇವೆ, ಜನರ ಬಳಿ ಹಣ ಇಲ್ಲ, ಎಲ್ಲವನ್ನ ಬೆಲೆ ಏರಿಕೆ ತಿಂದು ಹಾಕ್ತಾ ಇದೆ. 8 ಲಕ್ಷ ಜನ ಈ ಮಧ್ಯಮ ವರ್ಗದಿಂದ ಆಚೆ ಹೋದ್ರು, ಯಾಕೆ ಯಾರು ಕೂಡ ಈ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ? ಮುಸ್ಲಿಮ್ರು ಮುಸ್ಲಿಮ್ರು ಅಂತ ಹೇಳ್ತಾ ಬರೀ ದ್ವೇಷ ಬೆಳೆಸ್ಕೊಂಡು ಇನ್ನು ಎಷ್ಟು ಕಾಲ ಹೀಗೇನೆ ಉಳಿದು ಬಿಡ್ತಾರೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.